ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಸಾಕಷ್ಟು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಹಲವಾರು ಬಾರಿ ನಾನು ಇಲ್ಲಿ ಬಂದಿದ್ದೇನೆ, ದೇವಿ ಆಶೀರ್ವಾದ ತಗೊಂಡಿದ್ದೇನೆ. ಆದರೆ ಈಗ ಮುಖ್ಯವಾಗಿ ಮೂಲಭೂತ ಸೌಕರ್ಯ ನಿರ್ಮಾಣ ಮಾಡುವ ವಿಚಾರದಲ್ಲಿ, ಆದಾಯ ಹೆಚ್ಚು ಮಾಡೋದ್ರಲ್ಲಿ, ಪಾರದರ್ಶಕದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸ ಆಗಿದೆ ಅಂತ ಹೇಳಬೇಕಾಗ್ತದೆ. ಇವತ್ತು ಚಾಮುಂಡೇಶ್ವರಿ ದೇವಿಯ ದರ್ಶನವನ್ನು ನಾವೆಲ್ಲರೂ ಪಡೆದಿದ್ದೇವೆ. ಹಾಗೆ ಯಾವಾಗಲೂ ನಮ್ಗೆ ಆಶೀರ್ವಾದ ಮಾಡ್ತಾ ಬಂದಿದ್ದಾಳೆ. ಇವತ್ತು ದೇವಿಯಲ್ಲಿ ಪ್ರಾರ್ಥನೆ ಮಾಡಿದ್ದೇನೆಂದರೆ, ಕನ್ನಡ ಮಾತೆ, ಕನ್ನಡ ನಾಡಲ್ಲಿ ಭೀಕರವಾದ ಬರಗಾಲದ ಛಾಯೆ ಇದೆ. ಕಳೆದ 18 ವರ್ಷದಲ್ಲಿ ಕೇವಲ 4 ವರ್ಷ ಅಷ್ಟೇ ಸರಿ ಮಳೆ ಆಗಿತ್ತು, ಬಾಕಿ ಉಳಿದ 14 ವರ್ಷ ಬರಗಾಲ. ಕಳೆದ ವರ್ಷ ಬರಗಾಲ ಮತ್ತು ಅತಿವೃಷ್ಟಿ. ಹಾಗಾಗಿ ಸಾಮಾನ್ಯ ಜನ, ರೈತರು, ಕೂಲಿಕಾರರು, ದನಕರುಗಳು, ಕುಡಿಯುವ ಅಭಾವ, ಮೇವಿನ ಅಭಾವ ಅಂತ ಹಲವಾರು ಸಮಸ್ಯೆಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಸರ್ಕಾರ ಸಹ ಯೂತ್ ಪಾತ್ರೆಯಲ್ಲಿ ನಾವು ಎದುರಿಸ್ತಾ ಇದ್ದೇವೆ. ಆದರೆ ಮಳೆ ಆಗಬೇಕು, ಮಳೆ ಆಗಬೇಕಾದ್ರೆ ಶಿವನ ಆಶೀರ್ವಾದ ಬೇಕು, ಚಾಮುಂಡೇಶ್ವರ ಆಶೀರ್ವಾದ ಬೇಕು. ಆ ಆಶೀರ್ವಾದ ಸಹ ದೇವಿಗಳು ಕೇಳಿ ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಮಳೆ ಆಗಲಿ, ಚಾಲ್ವಳ್ಳೆ ಬೆಳೆ ಬರಲಿ, ಎಲ್ಲರ ಮುಖದ ಮೇಲೆ ನಗು ಇರಲಿ, ಯಾವುದೋ ಸಮಸ್ಯೆ ಕುಡಿಯುವ ನೀರಿನಾಗಲಿ, ಮೇವಿನಾಗಲಿ ಆಗಬಾರ್ದಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ದೇವಿ ಆಶೀರ್ವಾದ ಕೇಳಿದ್ದೆ. ದಶಕದಲ್ಲಿ ಏನು ಸಂಸ್ಥಾ ಕಾಂಗ್ರೆಸ್ ಮತ್ತೆ ಅಶೋಕ ಕಾಂಗ್ರೆಸ್ ಅಂತ ಆಗಿದೆ.